ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಕೊಂಡು ಕುಡಿಬಹುದಾದಂತಹ ಒಂದು ಪಾನೀಯವನ್ನು ಮಾಡಿ ಕುಡಿಯೋಣ. ಇದರಿಂದ ಏನೆಲ್ಲ ಲಾಭ ಆಗಬಹುದು ಅದನ್ನು ಕೂಡ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂತಹ ಪದಾರ್ಥಗಳು ಯಾವ್ಯಾವುದು ನೋಡಿ. ಬೂದುಗುಂಬಳಕಾಯಿಯನ್ನು ನಾವು ಕೇವಲ ಸಿಪ್ಪೆಯನ್ನು ಮಾತ್ರ ತೆಗೆದಿದ್ದೀವಿ. ಅದರಲ್ಲಿರುವಂಥ ತಿರುಳು, ಬೀಜ, ಹೋಳು ಎಲ್ಲವನ್ನು ಸೇರಿಸಿಯೇ ಕತ್ತರಿಸಿ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಒಂದು ಅರ್ಧದಷ್ಟು ಸೌತೆಕಾಯಿಯನ್ನು ತುರಿದಿಟ್ಕೊಂಡಿರುವಂಥದ್ದು. ಪುದೀನ ಎಲೆಗಳು ಸ್ವಲ್ಪ, ನಿಂಬೆ ರಸ ಒಂದು 2 ಚಮಚದಷ್ಟು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ಇದಿಷ್ಟನ್ನು, ಮತ್ತು ಸ್ವಲ್ಪ ಉಪ್ಪನ್ನು ಇಟ್ಕೊಂಡಿದ್ದೀವಿ. ಇದಿಷ್ಟನ್ನು ಉಪಯೋಗಿಸಿ ಒಂದು ಪಾನೀಯವನ್ನು ಹೇಗೆ ಮಾಡೋದು ಅದನ್ನು ನೋಡಿಕೊಳ್ಳೋಣ. ಆ ನಂತರ ಇದರಿಂದ ಏನೆಲ್ಲ ಪ್ರಯೋಜನಗಳಾಗತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಈ ಬೂದುಗುಂಬಳಕಾಯಿ ಹೋಳುಗಳನ್ನು ವರ್ಗಾಯಿಸ್ಕೊಳ್ಳೋಣ. ಇದಕ್ಕೆ ಒಂದು 8-10 ಪುದೀನ ಎಲೆಯನ್ನು ಹಾಕ್ಕೊಳ್ಳೋಣ. ಈ ಬೂದುಗುಂಬಳಕಾಯಿನಲ್ಲಿ ಹೆಚ್ಚಿನ ನೀರಿನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದಕ್ಕೆ ಸುಮ್ಮನೆ ರುಬ್ಬಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದರಲ್ಲಿ ಬೇಕಾದಷ್ಟು ನೀರು ನಮಗೆ ರಸದ ರೂಪದಲ್ಲಿ ಸಿಕ್ಕತ್ತೆ. ಇದಕ್ಕೆ ಹಾಗೇ ರುಬ್ಕೋಬಹುದು, ಬೇಕಾದರೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಳ್ಬಹುದು. ಮೊದಲಿಗೆ ಹಾಗೆ ರುಬ್ಕೊಳ್ಳೋಣ, ಬೇಕಾದರೆ ಉಪಯೋಗಿಸೋಣ. ಇದನ್ನು ಈಗ ಶೋಧಿಸ್ಕೊಳ್ಳೋಣ. ಇದಕ್ಕೆ ಇವಾಗ ನಾವು ಆಗಲೇ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿಯ ತುರಿಯನ್ನು ಹಾಕ್ಕೊಳ್ಳೋಣ. ಹೌದು, ಇದಕ್ಕೆ ಸೌತೆಕಾಯಿ ಹಾಕ್ಕೊಂಡು ರುಬ್ಕೋಬಹುದಿತ್ತು ಅಂತ ಯೋಚನೆ ಮಾಡ್ತೀರಲ್ವಾ, ಇದರಲ್ಲಿ ಕೂಡ ಬಹಳ ಅರ್ಥ ಇರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ. ಮೊದಲಿಗೆ ಈ ಸೌತೆಕಾಯಿಯ ತುರಿಯನ್ನು ಕೂಡ ನಾವು ಮಿಶ್ರಣವನ್ನು ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಇವಾಗ ಕುಡಿಯೋದಕ್ಕೆ ರೆಡಿಯಾಗಿದೆ. ಇದನ್ನು ಹೇಗೆ ಕುಡಿಯೋದು ಅದನ್ನು ತಿಳ್ಕೋಬೇಕು. ಇದು ಬೆಳಗಿನ ಪಾನೀಯ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕೆ ಇದೊಂದು ಅದ್ಭುತವಾಗಿರ್ತಕ್ಕಂತಹ ಇದನ್ನು ಪಾನೀಯ ಅಂತಲೇ ಹೇಳಬಹುದು. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಲಾಭ ಇದೆ ನೋಡಿ. ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ಬೆಳಗ್ಗೆ ಹೊತ್ತಿಗೆ ನಾವು ತಿಂದಂತಹ ಆಹಾರವೆಲ್ಲವೂ ಕೂಡ ಸಂಪೂರ್ಣವಾಗಿ ಪಚನವಾಗಿ ಮತ್ತು ಎದ್ದ ತಕ್ಷಣ ಮಲವಿಸರ್ಜನೆ ಆಗಬೇಕು. ಇದಿಷ್ಟು ಆಗಿದ್ದಾಗ ಮಾತ್ರ ಮನುಷ್ಯ ಆರೋಗ್ಯಪೂರ್ಣವಾಗಿದ್ದಾನೆ ಅನ್ನೋದು ಅರ್ಥ. ಆ ನಂತರದಲ್ಲಿ ಹೊಟ್ಟೆಯೆಲ್ಲ ಖಾಲಿಯಾಗಿರುತ್ತಲ್ವಾ, ಆವಾಗ ನಾವೇನು ಮಾಡಬೇಕು, ಈ ರೀತಿಯ ಪಾನೀಯವನ್ನು ಮಾಡಿ ಕುಡಿಬೇಕು. ಹೇಗೆ ಕುಡಿಯೋದು ಇದನ್ನು
ಗುಟುಕು ಗುಟುಕಾಗಿ ಕುಡಿಬೇಕು. ಬರೀ ನೀರಾಗಿ ಜ್ಯೂಸ್ ತರಹ ರಸದ ರೀತಿಯಲ್ಲಿದ್ದರೆ ಘಟ ಘಟ ಅಂತ ಕುಡಿದು ಬಿಡ್ತೀವಿ. ಈ ಸೌತೆಕಾಯಿಯನ್ನು ತುರಿದು ಹಾಕಿರೋದ್ರಿಂದ ನಿಧಾನವಾಗಿ ಬಾಯಾಡಿಸ್ಕೊಂಡು ಕುಡಿತೀವಿ. ಅಂದರೆ ಕುಡಿಯೋದನ್ನು ತಿನ್ನೋದ್ರ ರೂಪದಲ್ಲಿ ನಾವು ಕುಡಿತಾ ಇದ್ದೀವಿ. ಹಾಗೆ ಕುಡಿಯೋದ್ರಿಂದ ಏನಾಗುತ್ತೆ, ಹೆಚ್ಚು ಹೆಚ್ಚು ಜೊಲ್ಲು ರಸ ಲಾಲಾ ರಸ ಬಾಯಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಹಾಗೆ ನಿಧಾನವಾಗಿ ಗುಟುಕು ಗುಟುಕಾಗಿ ಬಾಯಿ ಆಡಿಸ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ಉಂಟಾಗುವಂತಹ ಈ ಜೊಲ್ಲು ರಸ ಯಾವುದಕ್ಕೆ ಸಹಾಯ ಆಗುತ್ತೆ, ನಾವು ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗೋದಕ್ಕೆ ಸಹಾಯವಾಗುತ್ತೆ. ಯಾವಾಗ ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುತ್ತೆ ಆವಾಗ ಅದು ಗ್ಯಾಸ್ಟ್ರಿಕ್ಕೂ ಆಗಲ್ಲ, ಆ್ಯಸಿಡಿಟಿನೂ ಆಗಲ್ಲ. ಇವತ್ತಿನ ದೊಡ್ಡ ಸಮಸ್ಯೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ. ಯಾತಕ್ಕೆ ಅಂದರೆ ಸರಸರ ತಿನ್ನೋದು, ಗಬ ಗಬ ಅಂತ ತಿನ್ನೋದು, ಬೇಗ ಬೇಗ ತಿನ್ನೋದು, ನುಂಗು ಬಿಡೋದು, ಚೆನ್ನಾಗಿ ಅಗೆಯಕ್ಕೆ ನಮಗೆ ಟೈಮ್ ಇಲ್ಲ, ಎಲ್ಲದಕ್ಕೂ ಟೈಮ್ ಇಲ್ಲ, ತುಂಬ ಅವಸರದ ಜೀವನ. ಹಾಗಾಗಿ ನಮಗೆ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು. ಇದನ್ನು ನಿಧಾನವಾಗಿ ಸಮಾಧಾನವಾಗಿ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಹೊತ್ತಾದರೂ ಕೂಡ ಮನಸ್ಸು ಪ್ರಶಾಂತವಾಗಿರುತ್ತಲ್ವ, ಆ ಸಮಯದಲ್ಲಿ ಆ ರೂಪದಲ್ಲಿ ಕುಡಿಯೋದ್ರಿಂದ ಇದರಲ್ಲಿ ಬೂದುಗುಂಬಳಕಾಯಿಯಲ್ಲಿ ಹೆಚ್ಚಿನ ಪೋಷಕಾಂಶ ಇದೆ. ಅದರ ಗಾತ್ರದಷ್ಟೇ ಪೋಷಕಾಂಶವನ್ನು ಕೂಡ ಅದು ತುಂಬಿಕೊಂಡಿರುತ್ತೆ. ಹಾಗಾಗಿ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಖಾಲಿ ಹೊಟ್ಟೆ ಇರುವಾಗ ನಮ್ಮ ಶರೀರವನ್ನು ಸೇರಿದಾಗ ನಮಗೆ ಬೇಕಾಗುವಂತಹ ಜೀವಸತ್ವಗಳು, ಖನಿಜ ಪದಾರ್ಥಗಳವೆಲ್ಲವನ್ನು ಕೂಡ ಶರೀರ ಬಹಳ ಸುಲಭವಾಗಿ ಹೀರಿಕೊಳ್ಳೋದಕ್ಕೆ ಸಹಾಯವಾಗುತ್ತೆ, ರಕ್ತಗತವಾಗೋದಕ್ಕೆ ಸಹಾಯವಾಗುತ್ತೆ. ಮತ್ತು ಸೌತೆಕಾಯಿಯನ್ನು ಹಾಕಿರೋದ್ರಿಂದ ತುಂಬ ಸುಲಭವಾಗಿ ಜೀರ್ಣಿಸುತ್ತೆ. ಇದೊಂದು ಲೋಟ ಬೇಕಾದ್ರೆ ಕುಡಿದು ನೋಡಿ, ಒಂದು ಗಂಟೆ ಬಿಟ್ಟು ನಿಮ್ಮ ತಿಂಡಿ ಹೊತ್ತಿಗೆ ಹೊಟ್ಟೆ ಸಂಪೂರ್ಣವಾಗಿ ಚೂರು 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 ಅಂತ ಹಸಿವಾಗುತ್ತೆ. ಇವತ್ತು ಯಾರಿಗೂ ನ್ಯಾಚುರಲ್ಲಾಗಿ ಹಸಿವೆ ಆಗೋದಿಲ್ಲ, ಟೈಮ್ ಆಯಿತು ಅಂತ ಊಟ ಮಾಡೋದೇ ಬೇರೆ, ತಾನೇ ಹಸಿವಾಗಿ ಹೊಟ್ಟೆ ಕೇಳಬೇಕು ನನಗೇನಾದ್ರು ಹೊಟ್ಟೆಗೆ ಕೊಡು ಅಂತ. ಅಲ್ಲಿವರೆಗೂ ಮನುಷ್ಯ ಏನನ್ನು ತಿನ್ನಬಾರ್ದು. ಆ ರೀತಿ ತಿನ್ನಬೇಕಾದ್ರೆ ಈ ರೀತಿ ಪಾನೀಯ ತುಂಬ ಉಪಯೋಗ ಆಗುತ್ತೆ. ಕಾಳುಮೆಣಸು ಪುಡಿ ಹಾಕಿದ್ದೀವಿ, ಚಿಟಿಕೆ ಉಪ್ಪನ್ನು ಹಾಕಿದ್ದೀವಿ, ಪುದೀನ ಹಾಕಿದ್ದೀವಿ. ಪುದೀನ ಕೂಡ ಅತ್ಯಂತ ಉತ್ತಮವಾದಂತಹ ಜೀರ್ಣಕಾರಿ. ಹಾಗಾಗಿ ಇದರಲ್ಲಿರೋದೆಲ್ಲವೂ ಕೂಡ ಒಳ್ಳೆಯ ಒಂದು ಜೀರ್ಣಕಾರಕ ಅಂಶಗಳಿಂದ ಕೂಡಿರತಕ್ಕಂತಹ ಪಾನೀಯ. ಅದರ ಜೊತೆಗೆ ಪೋಷಕಾಂಶಗಳು ತುಂಬಿದೆ. ಇವೆಲ್ಲವೂ ಇರೋದರಿಂದ ಬೆಳಗಿನ ಹೊತ್ತಿನಲ್ಲಿ ಕುಡಿಯೋದಕ್ಕೆ ಇದು ಅತ್ಯಂತ ಶ್ರೇಷ್ಠವಾದದ್ದು. ಮೂತ್ರಕೋಶವನ್ನು ಸ್ವಚ್ಛವಾಗಿಡುತ್ತೆ, ಮೂತ್ರಪಿಂಡವನ್ನು ಸ್ವಚ್ಛವಾಗಿಡುತ್ತೆ. ಇದನ್ನು ದಿನನಿತ್ಯದಲ್ಲಿ ಕುಡಿತಾ ಬಂದರೆ ಮುಂದೊಂದು ದಿವಸ ಕಿಡ್ನಿಯ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ದಿನ ಯಾರಿವೆಲ್ಲ ಮಾಡ್ಕೊಂಡು ಕುಡಿತಾರೆ ಅಂತ ಅನ್ಸುತ್ತಲ್ವಾ, ಬೇಡಪ್ಪ, ವಾರಕ್ಕೆ ಒಮ್ಮೆ ಮಾಡ್ಕೊಂಡು ಸೇವನೆ ಮಾಡ್ತಾ ಬನ್ನಿ. ನಮ್ಮ ಕಿಡ್ನಿಯನ್ನು, ಮೂತ್ರಕೋಶವನ್ನು ಸ್ವಚ್ಛವಾಗಿಟ್ಕೊಳ್ಳೋದ್ರ ಜೊತೆಗೆ ಸಂಪೂರ್ಣವಾಗಿ ಹೊಟ್ಟೆಯನ್ನು ಶುದ್ಧಿಯಾಗಿಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿ ಈ ಸಮಸ್ಯೆಗಳು ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡ್ಕೋಬಹುದು. ಇನ್ಯಾಕೆ ತಡ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಆರೋಗ್ಯಪೂರ್ಣವಾಗಿರಲಿ, ಮತ್ತು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆಗಿಂದಾಗೆ ಈ ರೀತಿ ಉಪಯುಕ್ತವಾಗುವಂತಹ, ಮನೆಯಲ್ಲೇ ಮಾಡಿಕೊಳ್ಳುವಂತಹ, ಮನೆಯಲ್ಲಿ ಉಪಯೋಗಿಸುವ ಪದಾರ್ಥಗಳು, ಇದರಲ್ಲೇ ಮಾಡುವಂತಹ ಔಷಧಿ ರೂಪದ ಆಹಾರವನ್ನು ಹೇಳ್ಕೊಡ್ತೀನಿ. ನೀವು ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.